ಮೈಸೂರಿನಲ್ಲಿ ಕಳೆ ಕಟ್ಟಿದೆ ನಾಡಹಬ್ಬ ದಸರಾ ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇದೆ ಅರಮನೆ ಅಂಬಾ ವಿಲಾಸ ಅರಮನೆ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಇವತ್ತಿನಿಂದ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ನಾಡಹಬ್ಬ ದಸರಾಗೆ ಹಾಗಾಗಿ ಇಡೀ ಮೈಸೂರು ನಗರ ಅದರಲ್ಲೂ ಅಂಬಾ ವಿಲಾಸ ಅರಮನೆ ಇದೀಗ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಇದೆ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ವಿದ್ಯುತ್ ದೀಪಗಳಿಂದ ಅರಮನೆ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದೀವಿ ನಾಡಹಬ್ಬ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಇವತ್ತಿನಿಂದ 9 ದಿನಗಳ ಕಾಲ ನವ ದುರ್ಗೆಯರ ಆರಾಧನೆಯನ್ನ ಮಾಡಲಾಗುತ್ತೆ ಏನೋ ಮೈಸೂರಿನಲ್ಲಿ ನಾಡಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುವಂತದ್ದು ಇನ್ನೂ ಮೈಸೂರಿನ ಅರಮನೆ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಆ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದೀವಿ ಬೇಲೂರು ಹಳೆಬೀಡಿನ ಹೌದಾ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆ ಈಗ ಬದುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂತದ್ದು ಸುಮಾರು 70ಕ್ಕೂ ಹೆಚ್ಚು ಎಕರೆಯ ಒಂದು ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ಅರಮನೆ ಆವರಣ ಇದೆ ಇದರಲ್ಲಿ ಸುಮಾರು 30ಕ್ಕೂ ಹೆಚ್ಚು ಎಕರೆಯಷ್ಟು ಒಂದು ಕಟ್ಟಡವಿರುವಂತದ್ದು ಈ ಕಟ್ಟಡದಲ್ಲಿ ಈಗ ವಿದ್ಯುತ್ ದೀಪಗಳಿಂದ ಈಗ ಅಲಂಕಾರಗೊಂಡಿದೆ ಈಗ ನಾವು ನೋಡ್ತಾ ಇರುವಂತಹ ಒಂದು ಮೈಸೂರಿನ ಅಂಬಾವಿಲಾಸ ಅರಮನೆ ಇದೆ ಈ ಅರಮನೆಯನ್ನ ಈಗ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಿರುವಂತದ್ನ ಈಗ ನಾವು ನೋಡ್ತಾ ಇದ್ದೀವಿ 411ನೇ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಏನಿದೆ ಈ ದಸರಾ ಈಗ ಒಂದು ವಿಜೃಂಭಣೆಯಿಂದ ಈಗ ಚಾಲನೆಗೊಂಡಿರುವಂತದ್ದು ಮೈಸೂರಿಗೆ ಈಗ ಮೈಸೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ಒಂದು ದಸರೆಗೆ ಈಗ ಚಾಲನೆ ಕೂಡ ನೀಡಲಾಗಿದೆ ಇಂದಿನಿಂದ ಸುಮಾರು ನವರಾತ್ರಿಯ 9 ದಿನಗಳಿದೆ ಈ 9 ದಿನಗಳು ಸಹ ಈ ಒಂದು ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನ ಒಂದು ಸಾರ್ವಜನಿಕರ ವೀಕ್ಷಣೆಗೆ ಒಂದು ಬಿಡಲಾಗುವಂಥದ್ದು ಸುಮಾರು ಬೆಳಿಗ್ಗೆ ಸಂಜೆ 7ರಿಂದ ರಾತ್ರಿ 9ರವರೆಗೆ ಇಡೀ ಅರಮನೆಯನ್ನ ಸಾರ್ವಜನಿಕರ ವೀಕ್ಷಣೆಗೆ ಇಲ್ಲಿ ಅವಕಾಶವನ್ನ ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗುತ್ತೆ ಯಾಕೆಂದ್ರೆ ಇಡೀ ಒಂದು ದಸರಾಯ ಒಂದು ಪ್ರಮುಖ ಆಕರ್ಷಣೆ ಅಂದ್ರೆ ಮೈಸೂರಿನ ಒಂದು ಈ ಅಂಬಾವಿಲಾಸ ಅರಮನೆ ಆಗಿರುವಂತದ್ದು ಈ ಅರಮನೆಯ ಒಂದು ವಿದ್ಯುತ್ ದೀಪಗಳ ಒಂದು ಏನು ಒಂದು ವಿದ್ಯುತ್ ದೀಪಗಳೇನಿದೆ ಇದನ್ನ ಒಂದು ಸಾರ್ವಜನಿಕರ ಒಂದು ವೀಕ್ಷಣೆಗೆ ಒಂದು ನೋಡ್ಲಿಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಿಂದ ಬರುವಂತದ್ದು ಹಾಗಾಗಿ ಈಗ ಈ ಬಾರಿಯ ಒಂದು ದಸರಾ ಒಂದು ಕಾರ್ಯಕ್ರಮವು ಕೂಡ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಈಗ ಮುಂದೆ ಬಂದಿರುವಂತದ್ದು ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದಿವ್ಯೇಶ್ ನ್ಯೂಸ್ 18 ಕನ್ನಡ